ಆತ್ಮೀಯ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಸ್ಪರ್ಧಾರ್ಥಿ ಮಿತ್ರರಿಗೆ ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ನೌಕರರ 18 ತಿಂಗಳ ಡಿಎಯನ್ನು ಕೋವಿಡ್-19 ಸಲುವಾಗಿ ಒಂದು ತಡೆ ಹಿಡಿಯಲಾಗಿತ್ತು. ಆ ಒಂದು ಡಿಎ ಬಗ್ಗೆ ನಾವು ಮಾತನಾಡೋಣ. ಯಾವ ರೀತಿಯಾಗಿ ರಿಲೀಸ್ ಮಾಡ್ಬೋದು, 3 ಕಂತುಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಎಂಬುದರ ಬಗ್ಗೆ ಸ್ಪಷ್ಟನೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ದೀರಾ, 7ನೇ ವೇತನ ಆಯೋಗ 18 ತಿಂಗಳ ಡಿಎ ಬಾಕಿ, ಫಿಟ್ಮೆಂಟ್ ಅಂಶ ಡಿಎ ಹೆಚ್ಚಳ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾತ್ರದಲ್ಲಿ 3 ದೊಡ್ಡ ಒಂದು ಸುದ್ದಿಗಳನ್ನು ಪ್ರಕಟಿಸಬಹುದು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೋಡ್ತಾ ಇದ್ದೀರಾ, 18 ತಿಂಗಳ ಡಿಎ ಬಾಕಿ, ಫಿಟ್ಮೆಂಟ್ ಮತ್ತು ಡಿಎ ಈಗ ಹೆಚ್ಚಳದ ಬಗ್ಗೆ 3 ಮಾರ್ಚ್ನಲ್ಲಿ ಬಹುಮುಖ್ಯ ಅನೌನ್ಸ್ಮೆಂಟ್ ಮಾಡಲಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಂಬುದರ ಬಗ್ಗೆ ಮಾಹಿತಿ. ನೆಕ್ಸ್ಟ್ ನಾವು ನೋಡ್ತಾ ಇದ್ದರೆ ಯಾವ ರೀತಿ ಅಂತ ಮಾಹಿತಿ ಇದೆ ಅಂದರೆ, 7ನೇ ವೇತನ ಆಯೋಗ ಮಾಧ್ಯಮ ಮೂಲಗಳ ಪ್ರಕಾರ ನೌಕರರ ಒಕ್ಕೂಟದ 3 ಒಂದು ಒಕ್ಕೂಟದ 3 ಒತ್ತಡ ಬೇಡಿಕೆಗಳನ್ನು ಸರ್ಕಾರ ಮುಂದಿನ ಒಂದು 18 ತಿಂಗಳ ಡಿಎಯನ್ನು ಬಾಕಿ ಮತ್ತು ಫಿಟ್ಮೆಂಟ್ ಅಂಶ ಹೆಚ್ಚಳ ಮಾಡಬಹುದು ಎಂಬುದರ ಬಗ್ಗೆ ಮಾಹಿತಿ ಇದೆ. ಇಲ್ಲಿ ಪ್ರಮುಖವಾಗಿ 7ನೇ ವೇತನ ಆಯೋಗದ ಇತ್ತೀಚಿನ ಅಪ್ಡೇಟ್ ಏನಂದರೆ, 18 ತಿಂಗಳ ಹಳೆಯ ಡಿಎ ಒಂದು ಬಾಕಿ ಪಾವತಿಯ ಅಧಿಕೃತ ದೃಢೀಕರಣ, ಫಿಟ್ಮೆಂಟ್ ಅಂಶದಲ್ಲಿನ ಹೆಚ್ಚಳ ಮತ್ತು ಇನ್ನೊಂದು ಕ್ಕೆ ಸಂಬಂಧಿಸಿದಂತೆ ಹೋಳಿ ನಂತರ ಕೇಂದ್ರ ಸರ್ಕಾರಿ ನೌಕರರಿಗೆ ಒಳ್ಳೆಯ ಸುದ್ದಿ ಸಿಗಬಹುದೆಂದು ಹಲವಾರು ಮಾಧ್ಯಮಗಳು ವರದಿ ಮಾಡಿವೆ. ಆ ಒಂದು ವರದಿ ಯಾವ ರೀತಿಯಾಗಿದೆ ಎಂಬುದರ ಬಗ್ಗೆ ನಾವು ನೋಡೋದಾದರೆ, ಸರ್ಕಾರಿ ನೌಕರರಿಗೆ 18 ತಿಂಗಳ ಏನು ಡಿಎ ಬಾಕಿಯಾಗಿ 2.16 ಲಕ್ಷ ಒಂದು ರೂಪಾಯಿ. 18 ತಿಂಗಳ ಡಿಎ ಬಾಕಿ ಅನ್ನೋದು 2020 ಮತ್ತು 21ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಒಂದನ್ನು ಡಿಎನೂ ಇಡಲಾಗಿತ್ತು ಮತ್ತು ರಾಜ್ಯ ಸರ್ಕಾರಿ ಡಿಎನೂ ಸಹ ನಾವು ನೀಡಲಾಗಿಲ್ಲ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಇಬ್ಬರಿಗೂ ಸಹ ಈ ಒಂದು ಡಿಎ ಬರಬೇಕಾಗಿದೆ. ಇಲ್ಲಿ ಜನವರಿ 2020, ಜೂನ್ 2021ರವರೆಗೆ 18 ತಿಂಗಳ ಡಿಎ ಬಾಕಿ ಪಾವತಿಗೆ ಸಂಬಂಧಿಸಿದಂತೆ ವಿಷಯವು ಸರ್ಕಾರ ಒಂದು ಚರ್ಚೆ ಮತ್ತು ಪರಿಗಣನೆಗೆ ದೀರ್ಘಕಾಲ ಒಂದು ಮೇಜಿನ ಮೇಲಿನ ಒಂದು ಮಾಧ್ಯಮ ಒಂದು ವರದಿಗಳ ಪ್ರಕಾರ, ಲೆವೆಲ್ 3 ನೌಕರರ ಡಿಎ ಬಾಕಿ 11,880 ರೂಪಾಯಿಯಿಂದ 37,554 ರೂಪಾಯಿ, ಲೆವೆಲ್ 13ರದ್ದು ಇಲ್ಲಿ ಲೆವೆಲ್ 14ರ ಉದ್ಯೋಗಗಳು ಬಾಕಿ 1,44,200 ರೂಪಾಯಿಯಿಂದ 2,15,900 ವರೆಗೆ ಇರುತ್ತದೆ. ಈ ಅಂಕಿಅಂಶ ಹಿಂದಿನ ವರದಿಗಳ ಪ್ರಕಾರ ಆಡಳಿತದೊಂದಿಗೆ ಒಂದು ಭವಿಷ್ಯದ ಚರ್ಚೆಗಳ ಆಧಾರದ ಮೇಲೆ ಬದಲಾಗಬಹುದು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಹಾಗಾಗಿ ಕೇಂದ್ರದಲ್ಲಿ ಈ ಎಲ್ಲ ಮಾಹಿತಿಗಳು ಬರ್ತಾ ಇರೋದರಿಂದಾಗಿ ರಾಜ್ಯ ಸರ್ಕಾರಿ ನೌಕರರ ಒಂದು 18 ತಿಂಗಳ ಡಿಎ ಬಾಕಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರು ಸಹ ಬಹಳಷ್ಟು ದಿನಗಳಿಂದ ಈ ಒಂದು ನೇಣುಗುದಿಗೆ ಬಿದ್ದಂಥ ಒಂದು ಬೇಡಿಕೆಯನ್ನು ಬೇಡ್ತಾ ಇದ್ದಾರೆ. ರಾಜ್ಯ ಸರ್ಕಾರವು ಶೀಘ್ರದಲ್ಲಿ ಕ್ರಮ ಕೈಗೊಳ್ಳುತ್ತದೆ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಸಿ ಎಸ್ ಷಡಾಕ್ಷರಿ ಅವರು ಇಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಹ ಇದ್ರ ಬಗ್ಗೆ ಮೌನವನ್ನು ಮುರಿಯುವ ಒಂದು ಸಮಯದಲ್ಲಿ ಯಾವ ರೀತಿ ಅಂತ ಅಪ್ಡೇಟ್ಸನ್ನು ನೀಡ್ತಾರೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ. ಇಲ್ಲಿ ಕೇಂದ್ರ ಸರ್ಕಾರಿ ನೌಕರಿಗೇನು ಸಹ 3 ಕಂತುಗಳಲ್ಲಿ ನೀಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರಿ ನೌಕರಿಗೆ ಯಾವ ರೀತಿಯಾಗಿ ನೀಡ್ತಾರೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿತ್ತು. ಇದೊಂದಾಗಿತ್ತು ರಾಜ್ಯ ಮತ್ತು ಕೇಂದ್ರದಲ್ಲಿ 18 ತಿಂಗಳ ಒಂದು ಡಿಎ ಬಾಕಿ ಏನಂದರೆ 18 ತಿಂಗಳ ಡಿಎ ಬಾಕಿ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ. ನಿಮಗೇನಿಸುತ್ತೆ, ರಾಜ್ಯದಲ್ಲಿ ಯಾವ ರೀತಿಯಾಗಿ ಒಂದು 18 ತಿಂಗಳ ಡಿಎ ಬಾಕಿ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ.